ಸರ್ಕಾರ ಮನಸ್ಸು ಮಾಡಿದ್ರೆ ಅಸಾಧ್ಯ ಅಂತಕ್ಕಂಥದ್ದಿಲ್ಲ ಇವತ್ತು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಜೂನಿಯರ್ ಕಾಲೇಜುಗಳು ಫಸ್ಟ್ ಗ್ರೇಡ್ ಕಾಲೇಜು ಹೈಸ್ಕೂಲ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿದೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಕ್ಕೆ ಶಾಲೆಗಳನ್ನು ದುಡ್ಡು ಕೊಟ್ಟಿದ್ದೇವೆ ಐವತ್ತೈದು ಸಾವಿರ ಜನ ಉಪನ್ಯಾಸಕರನ್ನು ನೇಮಕ ಮಾಡೋದು ಶಿಕ್ಷಕರನ್ನ ನೇಮಕ ಮಾಡೋದು ಆವತ್ತಿನ ಸಂದರ್ಭದಲ್ಲಿ ಈಗ ಮೊನ್ನೆ ನಾನು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಒಂದು ಸಾವಿರ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಹೊರಟಿದ್ದು ಹಲವಾರು ಕಡೆ ಅತ್ಯಂತ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಗಿದೆ ಏನು ಪಬ್ಲಿಕ್ ಶಾಲೆಗಳು ಪ್ರಾರಂಭ ಆಯಿತು ಆ ಶಾಲೆಗಳಲ್ಲಿ ಮಕ್ಕಳ ಒಂದು ಪ್ರವೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಒತ್ತಡಗಳ ಏರಿಕೆ ಆಯಿತು ನಾವು ಮೂವತ್ತು ಜನ ಒಂದು ಶೆಕ್ಷನ್ಗೆ ತಗೋಬೇಕು ಅಂತ ಆದೇಶ ಮಾಡಿದ್ದು ನೂರಿಪ್ಪತ್ತು ನೂರೈವತ್ತು ಜನ ಇವತ್ತು ನಮ್ಮ ಯುವಕರು ಮಕ್ಕಳನ್ನು ಆ ಪಬ್ಲಿಕ್ ಶಾಲೆಗೆ ಸೇರಿಸಲಿಕ್ಕೆ ಒಂದು ಒತ್ತಡಗಳು ಪ್ರಾರಂಭ ಆಗಿತ್ತು ಇದು ಪರಿಸ್ಥಿತಿ ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಿನ್ನೆ ದಿನ ನಾನು ಒಂದು ಹಿಂದೂ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ತೀರ್ಥಹಳ್ಳಿನಲ್ಲಿ ಒಂದು ಶಾಲೆ ಕೇವಲ ನಾಲ್ಕು ಮಕ್ಕಳಿದ್ದಾರೆ ಉರ್ದು ಶಾಲೆ ಐದು ಜನ ಟೀಚರ್ ಇದ್ದಾರೆ ಮಕ್ಕಳು ನಾಲ್ಕು ಜನ ಇದ್ದಾರೆ ಅದನ್ನು ಮುಚ್ಚಬೇಕು ಅಂತಕ್ಕಂಥದ್ದು ಸರ್ಕಾರ ತೀರ್ಮಾನಕ್ಕೆ ಬಂದರು ಅಲ್ಲಿ ಅಡ್ಮಿಷನ್ ಇಲ್ಲ ಅಂಥೇಳಿ ಪ್ರವೇಶ ಮಕ್ಕಳು ಬರ್ತಿಲ್ಲ ಅಂಥೇಳಿ ಆದರೆ ಅಲ್ಲಿದ್ದಂಥ ಕೆಲವರು ತೀರ್ಥಹಳ್ಳಿಯ ಕೆಲವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆಸಕ್ತಿ ಇರತಕ್ಕಂಥ ನಾಗರಿಕರು ಒಂದು ಕಮಿಟಿ ಮಾಡಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಬೇಕು ಅಂತ ಹುಟ್ಟರು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೊರಟರು ಆಗ ಅವರು ಹಾಕಿದ ಪ್ರಯತ್ನ ಪ್ರಾರಂಭಿಕ ಹಂತದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಶಾಲೆಗಳನ್ನು ಏನು ಪ್ರಾರಂಭ ಮಾಡಿದ್ರು ಆಗ ಅಲ್ಲಿ ನಾಲ್ಕು ಜನ ಇದ್ದಂಥದ್ದು ಹಂತ ಹಂತವಾಗಿ ಏರಿಕೆ ಆಯಿತು ಆಗ ಕಾಂಗ್ರೆಸ್ ಸರ್ಕಾರದಿಂದ ಮಂತ್ರಿಗಳು ಒಂದು ಐವತ್ತು ಲಕ್ಷ ಒಬ್ಬರು ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಒಬ್ಬರು ಕೊಟ್ಟಿದ್ದಾರೆ ಈಗಿನ ತೀರ್ಥಹಳ್ಳಿ ಶಾಸಕರು ಅವರೊಂದು ಹನ್ನೆರಡು ಲಕ್ಷ ಕೊಟ್ಟರು ಅಂತಕ್ಕಂತೆಲ್ಲ ಬರೆದಿದ್ದಾರೆ ಇವತ್ತು ನಾಲ್ಕು ಜನ ಇದ್ದಂತಹ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಇನ್ನೂರು ಇಪ್ಪತ್ತ್ನಾಲ್ಕು ಆಗಿದೆ ಅಂತಕ್ಕಂಥ ಬರೆದಿದ್ದಾರೆ ಒಂದು ಫೋಟೋ ಹಾಕಿ ಶಾಲೆಯ ಆ ಡೆವಲಪ್ಮೆಂಟನ್ನು ಅದರಿಂದ ಸರ್ಕಾರದ ಗಮನ ಇವತ್ತು ಇರ್ತಕ್ಕಂಥ ಶಾಲೆಗಳನ್ನು ಮುಚ್ಚೋದಲ್ಲ ಅದನ್ನು ಯಾವ ರೀತಿ ಮೇಲ್ದರ್ಜೆಗೇರಿಸಿ ಶಾಲೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನತೆಯಲ್ಲಿ ಒಂದು ನಂಬಿಕೆ ಮೂಡಿಸ್ಬೇಕು ವಿಶ್ವಾಸ ಮೂಡಿಸ್ಬೇಕು ಅದು ಮುಖ್ಯ ಇರಲಿ ಅದೇ ನಮ್ಮ ಪಂಚರತ್ನ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಆರು ಸಾವಿರ ಪಂಚಾಯಿತಿಗಳೇನಿದ್ದಾವೆ ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಯು ಕೆ ಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನ ಶಾಲೆಗಳನ್ನು ಮಾಧ್ಯಮದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ರ ಮುಖಾಂತರ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಖಾಸಗಿ ಶಾಲೆಗಳಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟು ಗುಣಾತ್ಮಕವಂಥ ಟೀಚರ್ಗಳನ್ನು ನೇಮಕ ಮಾಡಿ ಇವತ್ತು ಪ್ರತಿ ಕುಟುಂಬದ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೀಲಿಕ್ಕೆ ಇವತ್ತು ಈ ಪಂಚರತ್ನ ಯೋಜನೆಯ ಪ್ರಮುಖವಂತಹ ಕಾರ್ಯಕ್ರಮ ಶಿಕ್ಷಣ ಇಲಾಖೆ ಆರು ಸಾವಿರ ಶಾಲೆಗಳನ್ನು ನಾನು ಮಾಡಬೇಕು ಅಂದರೆ ಒಂದು ಈಗ ಆಗಲೇ ಅದಕ್ಕೆ ಯೋಜನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಬೇಕು ಆರು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಉತ್ತಮವಾದಂಥ ಖಾಸಗಿ ಶಾಲೆಯ ಮಟ್ಟದ ಶಾಲೆಗಳನ್ನು ಮಾಡಬೇಕು ಅಂದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಬೇಕು ಅದನ್ನು ಯಾವ ರೀತಿ ಹೊಂದಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಅದರ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮ ರೂಪಿಸಿದ್ದೇವೆ ನಾಡಿನ ಜನತೆ ಅಧಿಕಾರ ಕೊಟ್ಟ ಕ್ಷಣದಲ್ಲಿ ಈ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ